ಸೋಮವಾರದಿಂದ ಬೆಳಗಾವಿಯಲ್ಲಿ ವಿಧಾನಮಂಡಲ ಅಧಿವೇಶನಕ್ಕೂ ಮುನ್ನವೇ ಬೆಳಗಾವಿಯಲ್ಲಿ ಮತ್ತೆ ರೈತರ ಪ್ರತಿಭಟನೆ ಆರಂಭ ಆಗಿದೆ. ಅಂದು ಧರಣಿಯನ್ನ ಹಿಂಪಡೆಯಲಾಗಿತ್ತು, ಆದರೆ ಮತ್ತೆ ಕಬ್ಬಿನ ಬಾಕಿ ಬಿಲ್ ಪಾವತಿಸುವಂತೆ ಆಗ್ರಹಿಸಿ ಬೆಳಗಾವಿ ಜಿಲ್ಲಾಧಿಕಾರಿ ಕಚೇರಿ ಎದುರು ಪ್ರತಿಭಟನೆಯನ್ನ ನಡೆಸುತ್ತಿದ್ದಾರೆ. ಸಿಎಂ ವಿರುದ್ಧ ಮಾತನಾಡಿದಂತ ಜಯಶ್ರೀ ಕೂಡ ಈ ಒಂದು ಪ್ರತಿಭಟನೆಯಲ್ಲಿ ಭಾಗಿಯಾಗಿದ್ದಾರೆ. ಇದು ಏನು ಕಬ್ಬಿನ ಬಾಕಿ ಬಿಲ್ ಪಾವತಿಸುವಂತೆ ಆ ಒಂದು ವಿಚಾರಕ್ಕೆ ಸಂಬಂಧಪಟ್ಟಂತೆ ಈ ಹಿಂದೆ ಆಗಲೇ ಏನು ಅಲ್ಲಿ ಧರಣಿಯನ್ನು ನಡೆಸಲಾಗಿತ್ತು. ನಂತರದಲ್ಲಿ ಡಿಕೆಶಿ ಅವರ ಸಂಧಾನದ ನಂತರ ಆ ಒಂದು ಪ್ರತಿಭಟನೆಯನ್ನು ಹಿಂಪಡೆಯಲಾಗಿತ್ತು. ಈಗ ಮತ್ತೆ ಡಿಸಿ ಕಚೇರಿ ಎದುರು ಪ್ರತಿಭಟನೆಯನ್ನು ನಡೆಸ್ತಾ ಇದ್ದಾರೆ. ಬೆಳಗಾವಿ ಜಿಲ್ಲಾಧಿಕಾರಿ ಕಚೇರಿ ಎದುರು ಪ್ರತಿಭಟನೆಯನ್ನು ನಡೆಸ್ತಾ ಇದ್ದಾರೆ. ಅವತ್ತು ಸಿಎಂ ವಿರುದ್ಧ ಮಾತನಾಡಿದ್ದಂಥ ಮಹಿಳೆ ಇದರಲ್ಲ, ಅವರು ಕೂಡ ಈ ಒಂದು ಪ್ರತಿಭಟನೆಯಲ್ಲಿ ಭಾಗಿಯಾಗಿದ್ದಾರೆ. ದೃಶ್ಯದಲ್ಲಿ ನಾವು ಗಮನಿಸ್ಬೋದು ಇದು ಯಾವ ರೀತಿಯಾಗಿ ಕಬ್ಬಿನ ಬಾಕಿ ಹಣ ಪಾವತಿ ವಿಚಾರಕ್ಕೆ ಸಂಬಂಧಪಟ್ಟಂತೆ ಎಷ್ಟೆಲ್ಲ ಬೆಳವಣಿಗೆಗಳಾಗಿತ್ತು. ನಂತರದಲ್ಲಿ ಡಿಕೆಶಿ ಅವರ ಮಧ್ಯಸ್ಥಿಕೆಯಿಂದ ಈ ಒಂದು ಪ್ರತಿಭಟನೆಯ ಕಾವು ಸ್ವಲ್ಪ ಕಡಿಮೆ ಆಗಿತ್ತು, ಜೊತೆಗೆ ಪ್ರತಿಭಟನೆಯನ್ನು ಹಿಂಪಡ್ಕೊಂಡಿದ್ರು. ಆದರೆ ಈಗ ಮತ್ತೆ ಈಗ ಸೋಮವಾರದಿಂದ ಒಂದು ಕಡೆ ಬೆಳಗಾವಿಯಲ್ಲಿ ಅಧಿವೇಶನ ನಡೆಯುತ್ತೆ, ಅದಕ್ಕೂ ಮುನ್ನವೇ ಈಗ ಮತ್ತೆ ಪ್ರತಿಭಟನೆ ಅಲ್ಲಿ ಶುರುವಾಗಿರುವಂಥದ್ದು. ಜೊತೆಗೆ ದೃಶ್ಯದಲ್ಲಿ ನಾವು ಪ್ರತಿಭಟನೆಯ ವಿಜುವಲ್ಸನ್ನು ನಾವು ಗಮನಿಸ್ತಾ ಇದ್ದೀವಿ. ಇಲ್ಲಿ ಸಿಎಂ ವಿರುದ್ಧ ಮಾತನಾಡಿದಂಥ ಮಹಿಳೆ ಇದರಲ್ಲ ಜಯಶ್ರೀ, ಅವರು ಕೂಡ ಈ ಒಂದು ಪ್ರತಿಭಟನೆಯಲ್ಲಿ ಭಾಗಿಯಾಗಿದ್ದಾರೆ. ಎಸ್, ಕಬ್ಬು ಬೆಳೆಗಾರರ ಸಮಸ್ಯೆಯನ್ನು ಬಗೆಹರಿಸೋದಕ್ಕೆ ಸರ್ಕಾರ ಬದ್ಧವಾಗಿದೆ. ಜೊತೆಗೆ ಸರ್ಕಾರಿ ಕಾರ್ಖಾನೆ ಯಾವುದೇ ಯಾರದೇ ಇದ್ರೂ ಕೂಡ ಅವರಿಂದ ಬಾಕಿ ಉಳಿಸಿಕೊಂಡ ಹಣವನ್ನು ಜಿಲ್ಲಾಧಿಕಾರಿ ಕೊಡಿಸಲೇಬೇಕೆಂದು ಏನು ಸರ್ಕಾರ ಸೂಚಿಸಲಾಗಿರುವಂಥದ್ದು. ಜೊತೆಗೆ ಡಿ ಕೆ ಶಿವಕುಮಾರ್ ಅವರು ಮಧ್ಯಸ್ಥಿಕೆಯನ್ನು ವಹಿಸಿದಂಥ ಸಂದರ್ಭದಲ್ಲಿ ಈ ಒಂದು ಪ್ರತಿಭಟನೆಯನ್ನು ರೈತರು ಹಿಂಪಡೆದಿದ್ದರು. ಅದಾದ ನಂತರ ಈಗ ಅದರ ಮುಂದುವರೆದ ಭಾಗವಾಗಿ ಈಗ ಮತ್ತೆ ಪ್ರತಿಭಟನೆಯನ್ನು ರೈತರು ನಡೆಸ್ತಾ ಇದ್ದಾರೆ. ಅವತ್ತು ರೈತರೆಲ್ಲರೂ ಸೇರಿ ಡಿ ಕೆ ಶಿ ಅವರ ಮಾತಿಗೆ ಬೆಲೆ ಕೊಟ್ಟು ಅವರು ಪ್ರತಿಭಟನೆಯನ್ನು ವಾಪಸ್ ಪಡೆದಿದ್ದರು. ಈಗ ಬೆಳಗಾವಿ ಜಿಲ್ಲಾಧಿಕಾರಿ ಕಚೇರಿ ಎದುರು ಮತ್ತೆ ಪ್ರತಿಭಟನೆಯನ್ನು ನಡೆಸಲಾಗ್ತಾ ಇದೆ. ಹಾಗೆಯೇ ಅವತ್ತು ಏನು ಸಿಎಂ ವಿರುದ್ಧ ಮಾತನಾಡಿ ಬಹಳಷ್ಟು ಸುದ್ದಿ ಆಗಿತ್ತಲ್ಲ, ಆ ಮಹಿಳೆ ಕೂಡ ಈ ಒಂದು ಪ್ರತಿಭಟನೆಯಲ್ಲಿ ಭಾಗಿಯಾಗಿದ್ದಾರೆ. ಇಲ್ಲಿ ಕಬ್ಬಿನ ಬಾಕಿ ಬಿಲ್ ಪಾವತಿಸುವಂತೆ ಆಗ್ರಹಿಸಿ ರೈತರು ಧರಣಿಯನ್ನು ನಡೆಸ್ತಾ ಇರುವಂಥದ್ದು.